ನಮಸ್ಕಾರ ರೀ ನನ್ನ ಹೆಸರು ಕಲಾವತಿ ಭಟ್ ಅಂತೇಳಿ ನನ್ನ ಊರು ಹುಲ್ಲಂಬಿರಿ ನಾ ಡಿಜಿಜಲ್ ಗ್ರೀನ್ ಹಾಗೂ ಬೈಪ್ ಸಂಸ್ಥೆಗಳ ಕೆಲಸ ಮಾಡ್ತೇನೆ ಇತ್ತೀಚೆಗೆ ರೈತರು ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಮಾಡಲಿಕ್ಕತ್ತಾರೆ ಇದರಿಂದ ರೈತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳಕತ್ತದ್ರಿ ನಮ್ಮ ಸುತ್ತಮುತ್ತಲು ಇರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ದೇಶೀ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ರೈತರ ಬಾಳು ಹಸನಾಗ್ತದ್ರಿ ಇಂಥದೇ ದೇಶೀ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಕೀಟಗಳನ್ನು ಹತೋಟಿ ಮಾಡೋಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಕಷಾಯ ಮಾಡೋದನ್ನು ಇಲ್ಲೊಬ್ಬರು ರೈತರು ಹೇಳ್ಕೊಡ್ತಾರ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೊಡ್ರಿ ಮಾಡಿ ನನ್ನ ಹೆಸರು ರೀ ನೀರವ್ವ ರೀ ನಮ್ಮೂರು ರೀ ನಮ್ಮದು ಕಲಗಡಿ ತಾಲೂಕು ರೀ ಧಾರವಾಡ ಜಿಲ್ಲಾ ಧಾರವಾಡ ರೀ ನಾವು ನಮ್ಮ ಫ್ಯಾಮಿಲಿ ಅಂದ್ರೆ ಮೂರು ಮಂದಿ ದೇವ್ರಿ ನಾವೊಬ್ಬರ್ರಿ ನಮ್ಮ ಮಗಳೊಬ್ಬಕ್ರಿ ಮಗ ಒಬ್ಬರ್ರಿ ಅದ ರೀ ನಮ್ದು ಐದು ಎಕರೆ ಹೊಲ ಐತ್ರಿ ಆ ಹೊಲದಾಗ ಭತ್ತ ಬಿತ್ತತೆವ್ರಿ ಗೊಂಜಾ ಹಾಕ್ತೇವ್ರಿ ಹತ್ತಿ ಹಾಕ್ತೇವ್ರಿ ನಮ್ಮ ಎರಡು ಹತ್ತದಾವ್ರಿ ಒಂದು ಹೆಮ್ಮೆ ಐತ್ರಿ ಇವತ್ತಿನ ದಿವ್ಸ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಕಷಾಯ ಮಾಡುವುದನ್ನು ಹೇಳ್ಕೊಡ್ತೇನೆ ಹಸಿಮೆಣ್ಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ಅಂತಂದ್ರೆ ಅಂದ್ರಲ್ರಿ ಹಂಗಂದ್ರಿ ಏನ್ರಿ ಹೊಲದಾಗ್ರಿ ಸಾಕಷ್ಟು ಹುಳುಗಳು ಬರಾಕತ್ ಬಿಟ್ಟ ಈ ಹುಳುಗಳಿಗೆ ಹತೋಟಿ ಮಾಡ್ ಸರ್ವಾಗಿ ಕಷಾಯ ಮಾಡಾಕತ್ತೇವ್ರಿ ಇದಕ್ಕೆ ಏನೇನು ಸಾಮಾನು ಬೇಕು ರೀ ಎಷ್ಟೆಷ್ಟು ಬೇಕು ರೀ ಈಗ ರೀ ಮೊದಲ ಮೆಣಸಿನ್ಕಾಯಿ ಬೇಕು ರೀ ಮೊದಲ ಆಮೇಲೆ ಆ ಮೆಣಸಿನಕಾಯಿ ತೊಗೊಳ್ರಿ ಭಾಳ ಖಾರ ಇರ್ಬೇಕು ರೀ ಅವು ನೀವು ಈಗೇನು ನೋಡಕ್ಕೀರಲ್ರಿ ಮೆಣಸಿನ್ಕಾಯಿ ರೀ ಅವು ಈ ಮೆಣಸಿನ್ಕಾಯಿ ರೀ ಮೂರು ಕಿಲೋ ಬೇಕು ರೀ ಎರಡನೇದಾಗಿ ಬೆಳ್ಳುಳ್ಳಿ ಬೇಕು ರೀ ಇದನ್ನೇನು ನೋಡತ್ತಿರಲ್ಲ ಇದು ಇದು ಈ ರೀ ಭಾಳ ಖಾರದಿದ್ದ ತೊಗೋಬೇಕು ರೀ ಅದರೊಳಗೆ ಜವಾರಿ ಬಳ್ಳುಳ್ಳಿದ್ರಿ ಭಾಳ ಚಲೋ ರೀ ಈ ರೀ ಅರ್ಧ ಕೆ ಜಿ ರೀ ಮೂರನೇದಾಗಿ ಚುಮಿನಿ ಎಣ್ಣೆ ಬೇಕು ಚುಮಿನಿ ಎಣ್ಣೆ ಪಾವು ಲೀಟ್ರ್ನಷ್ಟು ರೀ ನಾಲ್ಕನೇದು ಸಾಬನ್ ಪುಡಿ ಬೇಕು ರೀ ಸಾಬನ್ ಪುಡಿ ರೀ ಎಪ್ಪತ್ತೈದು ಗ್ರಾಮ್ ಬೇಕು ರೀ ಸಾಧಾರಣ ಹತ್ತು ಲೀಟ್ರ್ ನೀರು ಬೇಕು ರೀ ಏನೇನು ಸಾಮಾನು ಬೇಕಂತ ಹೇಳ್ಕೊಟ್ರಿ ಅದನ್ನು ಮಾಡೋದು ಹೆಂಗೆ ಅಂತೇಳಿ ಸ್ವಲ್ಪ ತೋರಿಸ್ಕೊಡ್ತೀರಿ ನೋಡಿರಿ ಹಸಿ ಮೆಣಸಿನಕಾಯಿನ ಸಣ್ಣಗೆ ಬೇಕ್ರಿ ಬೆಳ್ಳುಳ್ಳಿನ ಸಣ್ಣಗೆ ರುಬ್ಬಬೇಕು ರೀ ಬಳ್ಳುಳ್ಳಿನ ಬೇರೆ ಬೇಕ್ರಿ ಈಗ ಈಗ ಹಸಿಮೆಣಸಿನಕಾಯಿ ಸಣ್ಣಗೆ ರುಬ್ಬೇತ್ರಿ ಬೆಳ್ಳುಳ್ಳಿನೂ ಸಣ್ಣಗೆ ರುಬ್ಬೈತೆ ರೀ ಈ ನೀರಿಗೆ ಮೆಣಸಿಕಾಯಿ ರುಬ್ಬಿದ್ದು ಹಾಕ್ಬೇಕ್ರಿ ಹಾಕಿ ಕಲಿಸ್ಬೇಕ್ರಿ ಇದು ಬೊಳ್ಳೋಡ್ರಿ ಇದು ಸಣ್ಣ ಜಜ್ಜಿದ್ರಿ ಇದನ್ನ ಸುಮ್ಮನೆ ಹಾಕಿ ಕಲಿಸ್ಬೇಕ್ರಿ

ಇದು ಸೋಪಿನ ಪುಡಿ ರೀ ಇದ್ರಾಗ ಹಾಕಿ ಮಿಕ್ಸ್ ಮಾಡಾಕ್ತೇನೆ ರೀ ಇದನ್ನು ಸಬ್ಖರ್ ಪುಡಿ ಯಾಕೆ ಅಂದ್ರೆ ಈ ರೀ ಎಲಿಗಳಿಗೆ ಅಂಟ್ಗಳ ಸಲುವಾಗಿ ಇದನ್ನು ನೀ ಈ ಔಷಧ ಮ್ಯಾಗ ಎಲಿಗಳಿಗೆ ಅಂಟ್ಕೋಬೇಕಲ್ರಿ ಅದ್ರ ಸಲುವಾಗಿ ಸೋಪಿನ ಪುಡಿ ಹಾಕ್ತೇವ್ರಿ ಮೂರು ಲೀಟ್ರ್ ಕ ಕಸಾಯ ಐತ್ರಿ ಇದು ಇದಕ್ಕೆ ಇಪ್ಪತ್ತೈದು ಲೀಟ್ರ್ ನೀರು ಕುಡಿಸ್ಬೇಕ್ರಿ ಇದು ನೀರು ಇದು ಇಪ್ಪತ್ತೈದು ಲೀಟ್ರ್ ನೀರು ಹಾಕ್ಬೇಕ್ರಿ ಇದನ್ನೆಲ್ಲ ಮಾಡೋ ವಿಧಾನನ ತೋರಿಸ್ಕೊಟ್ರಿ ಇದನ್ನ ಯಾವ್ಯಾವ ಗಿಡಕ್ಕೆ ಉಪ್ಯೋಗ ಉಪಯೋಗ್ಸ ಉಪಯೋಗ ಮಾಡ್ಬೋದು ರೀ ಎಲ್ಲ ಥರದ ಗಿಡಗಳಿಗಿ ಬರ್ತದ್ರಿ ಇದಕ್ಕೆ ಹತ್ತಿ ಕಡ್ಲಿ ಅರ್ಸಂದಿ ಸೂರ್ಯಕಾಂತಿ

ಈ ಸಿಂಪರಾಣಿ ಹೊಡಿಬೇಕಾದ್ರೆ ಮುಂಜಾನೆ ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮೊದಲು ಹೊಡಿಬೇಕು ಸಂಜೆ ಮುಂದೆ ಸೂರ್ಯ ಮುಣಗಿ ನಂತರ ಹೊಡಿಬೇಕು ಇಲ್ಲಿವರೆಗೆ ಹಸಿ ಮೆಣಸಿನ್ಕಾಯಿನ ರುಬ್ಬಿ ನೀರೊಳಗೆ ನೆನೆ ಇಡೋದು ಆಮೇಲೆ ಬೆಳ್ಳುಳ್ಳಿ ರುಬ್ಬಿ ಅದನ್ನು ಎಣ್ಣೆ ಒಳಗೆ ನೆನೆ ಇಡೋದು ರಾತ್ರಿ ನೆನೆ ಇಟ್ಟು ಮುಂಜಾನೆ ಸೋಸ್ಕೊಳ್ಳೋದು ನಾಲ್ಕು ದಿವ್ಸದ ತನಕ ಅದನ್ನು ತೆಗೆದಿಡೋದು ಅದಕ್ಕೆ ಸಬ್ಕಾರ ಪುಡಿ ಹಾಕುವ ಹಾಕೋದು ಅದಕ್ಕೆ ನೀರನ್ನು ಕೂಡಿಸಿ ಸ್ಪ್ರೇ ಮಾಡೋದನ್ನು ಹೇಳ್ಕೊಟ್ರಿ ಇಷ್ಟೊತ್ತನಕ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಂದರೆ ನಮ್ಮೆಲ್ಲ ರೈತರಿಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕಷಾಯ ಮಾಡದ್ರ ಬಗ್ಗೆ ತಿಳಿಸ್ಕೊಟ್ರಿ ಡಿಜಿಟಲ್ ಗ್ರೀನ್ ಹಾಗೂ ಬೈಪ್ ಸಂಸ್ಥೆ ವತಿಯಿಂದ ನಿಮಗೆ ಧನ್ಯವಾದಗಳು ಧನ್ಯವಾದಗಳು